ಮಾಜಿ ನಗರಸಭಾ ಅಧ್ಯಕ್ಷ ಹಾಗೂ ಬಿಜೆಪಿ ಒಬಿಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಸಿಎಸ್ ಮಂಜುನಾಥ್ ಅಪ್ಪಾಲು ಮಂಜೂರವರಿಗೆ 47ನೇ ಹುಟ್ಟು ಹಬ್ಬದ ಸಂಭ್ರಮ. ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರ. ಚಿಕ್ಕಬಳ್ಳಾಪುರ ಮಾಜಿ ನಗರಸಭಾ ಅಧ್ಯಕ್ಷ ಹಾಗೂ ಬಿಜೆಪಿ ಒಬಿಸಿ ಜಿಲ್ಲಾಧ್ಯಕ್ಷರಾದ ಸಿಎಸ್ ಮಂಜುನಾಥ್ರವರಿಗೆ 47ನೇ ಹುಟ್ಟು ಹಬ್ಬದ ಹಿನ್ನೆಲೆ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಕೇಕ್ ಕತ್ತರಿಸಿ ಹೂಗುಚ್ಛ ನೀಡಿ ಹುಟ್ಟು ಹಬ್ಬದ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಒಬಿಸಿ ಜಿಲ್ಲಾಧ್ಯಕ್ಷರಾದ ಸಿಎಸ್ ಮಂಜುನಾಥ್ ಅಪ್ಪಾಲು ಮಂಜೂರವರು ಮಾತನಾಡಿ, ಹುಟ್ಟು ಹಬ್ಬದ ಹಿನ್ನೆಲೆ ಶುಭ ಕೋರುತ್ತಿರುವ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಗ್ರಾಮ ಪಂಚಾಯಿತಿಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವವರಿಗೆ ಅಭಿನಂದನೆ ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಬೇರು ಮಟ್ಟದಿಂದ ಬಲಪಡಿಸುವುದಾಗಿ ತಿಳಿಸಿದರು. ಹತ್ತು ದಿನಗಳಲ್ಲಿ ನಮ್ಮ ತಂದೆಯವರನ್ನ ಕಳ್ಕೊಂಡಿರ್ತಕ್ಕಂಥ ಸಂದರ್ಭ ಆಗಿದೆ. ಆದರೂ ಸಹ ಸ್ನೇಹಿತರು ಮತ್ತು ಹಿತೈಷಿಗಳು ಇವತ್ತಿನ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅತಿ ಶರವೇಗದಲ್ಲಿ ವಿನೂತನ ರೀತಿಯಲ್ಲಿ ಅವರು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ನಾನು ತುಂಬ ಆಭಾರಿಯಾಗಿರ್ತೀನಿ. ಅವರು ದುಃಖದಲ್ಲಿದ್ದರೂ ಸಹ ಅವರು ನನಗೆ ಧೈರ್ಯ ತುಂಬಿ ಶುಭಾಶಯಗಳನ್ನು ಕೋರೋದು ನೋಡಿದ್ರೆ ನನಗೆ ಇನ್ನು ಮುಂದಿನ ಬೆಳವಣಿಗೆಗೆ ಒಳ್ಳೆಯದಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಗಮನಿಸಿದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ಯಾರ್ಯಾರು ಪರೋಕ್ಷವಾಗಿ ಆಗ್ಬೋದು, ಪ್ರತ್ಯಕ್ಷವಾಗೂ ಆಗ್ಬೋದು ಶುಭಾಶಯಗಳನ್ನು ಕೋರಿರ್ತಾರೆ, ಅವರಿಗೆಲ್ಲರೂ ಸಹ ಧನ್ಯವಾದಗಳು ತಿಳಿಸ್ತಾ ಮುಂದಿನ ಪಕ್ಷದಲ್ಲಿ ಸಂಘಟನೆಯನ್ನು ಬಲಪಡಿಸೋದಕ್ಕೋಸ್ಕರ ಆ ಸಂಘಟನೆ ಜೊತೆ ಮತ್ತೆ ಕೈ ಜೋಡಿಸ್ಕೊಂಡು ಮುಂದುವರ್ಸ್ಕೊಳ್ಳೋ. ಜನ ಬದಲಾವಣೆ ಆಗ್ತಿದ್ದಾರೆ. ಮತದಾರರು ನಾಯಕರ ಜೊತೆಗೆ ಮತದಾರರನ್ನು ಮನವೊಲಿಸ್ಕೊಂಡು ಪ್ರಧಾನಮಂತ್ರಿಗಳಾಗ್ಬೋದು, ಮತ್ತು ನಮ್ಮ ಮುಖ್ಯಮಂತ್ರಿಗಳಾಗ್ಬೋದು, ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗ್ಬೋದು, ಅವರು ಕಾರ್ಯವೈಖರಿಗಳನ್ನು ನೋಡಿಕೊಂಡು ಅವರ ಮತ್ತು ಕಾರ್ಯಕ್ಷಮತೆಯನ್ನು ನೋಡಿಕೊಂಡು ಎಲ್ಲರೂ ಪರಿವರ್ತನೆ ಆಗ್ತಿದ್ದಾರೆ. ಈಗ ಎಲ್ಲರೂ ಸಮೇತ ಇವಾಗ ನಮಗೆ ನಮ್ಮ ಹಳ್ಳಿನಲ್ಲಿ ಅಭಿವೃದ್ಧಿ ಆಗಬೇಕು, ನಮ್ಮೂರಿಗೆ ತಾರ್ ಬೀಳಬೇಕು, ಅಥವಾ ನಮ್ಮೂರಿಗೆ ಡ್ರೈನ್ ಬೀಳಬೇಕು, ಅಥವಾ ನಮ್ಮೂರಿಗೆ ಕಾಂಕ್ರೀಟ್ ರಸ್ತೆ ಬೇಕು, ಅಥವಾ ನೀರಿನ ಸೌಲಭ್ಯ ಬೇಕು ಅನ್ನೋದೊಂದು ಗುರಿ ಇರ್ತದೆ. ಯಾವಾಗ ಅದನ್ನು ನಾವು ತಲುಪ್ತೀವೋ ಅದು ಯಾವುದೇ ಪಕ್ಷ ಆಗಿರ್ಬೋದು ಅವರು ಪರಿವರ್ತನೆ ಆಗಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಆ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಎರಡೂ ಮಾಡಿ ತೋರಿಸಿರೋದ್ರಿಂದ ಇವತ್ತಿನ ದಿವಸ ಒಳ್ಳೆ ಆಶೀರ್ವಾದ ಮತದಾರ ಮಾಡ್ತಿದ್ದಾರೆ, ಅದಕ್ಕೆ ಚಿರಋಣಿ ಆಗಿದೆ. ಈ ವೇಳೆ ಹುಟ್ಟು ಹಬ್ಬದ ಶುಭ ಕೋರಿದ ಪಕ್ಷದ ಮುಖಂಡರು ಪಕ್ಷದ ಜನರ ಒಳಿತಿಗಾಗಿ ಜೊತೆಗೂಡಿ ಕೆಲಸ ಮಾಡುವುದಾಗಿ ತಿಳಿಸಿದರು. ಜಿಲ್ಲೆಯ ಒಬಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪಾಲು ಮಂಜುನಾಥ್ಗೆ ಒಂದು ವಿಷಯ ಏನಂದರೆ ದುಃಖದ ಸಂಗತಿ ಕೂಡ ಇದೆ ಅವರಿಗೆ. ಹಾಗೆ ಅವರ ಒಂದು ಹುಟ್ಟು ಹಬ್ಬ ಕೂಡ ಎರಡೂ ಕೂಡ ನಾವು ಕಷ್ಟದಲ್ಲೂ ಸುಖದಲ್ಲೂ ಎರಡೂ ಭಾಗಿಯಾಗಿದ್ದೀವಿ. ಹಾಗೆ ಅವರು ಒಂದು ಸಂಘಟನೆಯಲ್ಲಿ ಒಂದು ನಾವು ಜಿಲ್ಲೆಯ ಕಾರ್ಯದರ್ಶಿ ಆಗಿರತಕ್ಕಂಥ ವಿಷಯದಿಂದ ಹಾಗೂ ನಮ್ಮ ಆತ್ಮೀಯರು ಹಾಗೂ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಅಪ್ಪಾಲಮ್ಮನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಹಾಗೆ ಅವರಿಗೆ ದೇವರು ಇನ್ನು 100 ವರ್ಷ ಹೆಚ್ಚು ಆಯಸ್ಸು ಕೊಟ್ಟು ಸಮಾಜ ಸೇವೆಗೆ ಹಾಗೂ ಸಮಾಜ ಒಂದು ಬಡ ಜನ ಕುಟುಂಬಕ್ಕೆ ಸದಾ ಅವರ ಸಹಕಾರ ಕೊಟ್ಟು ಅವ್ರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಸಿ ಎಸ್ ಮಂಜುನಾಥ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ಇನ್ನು ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷದಿಂದ ಇನ್ನೂ ಒಳ್ಳೆ ಪೋಸ್ಟ್ ಕೊಟ್ಟು ಒಳ್ಳೆಯ ಬಿಜೆಪಿ ಬೆಂಬಲವನ್ನು ತಿಳಿಸ್ತಾ ಇನ್ನು ಅವ್ರ ಜೊತೆ ಯಾವಾಗೂ ಇದೇ ಥರ ಮಂಜುನಾಥ್ ಅವರು ಹುಟ್ಟುಹಬ್ಬ ಮಾಡಿಕೊಂಡು ಅವ್ರ ಜೊತೆ ಯಾವಾಗಲೂ ಇದೇ ಥರ ಇಟ್ಕೊಂಡು ಅಭಿಮಾನಿಗಳಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಅಪ್ಪಾಲು ಮಂಜುನಾಥ್ರಿಗೆ ದೇವರು ಇನ್ನೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವರಿಗೆ ಶುಭಾಶಯಗಳನ್ನು ಕೊಡ್ತಾರೆ. ಇನ್ನು ಬೆಳಗ್ಗೆಯಿಂದ ಎಲ್ಲರೂ ಅಭಿಮಾನಿಗಳು ಬಂದು ಅಣ್ಣಗೆ ಕೇಕ್ ಕಟ್ ಮಾಡ್ತಾ ಹೋಗ್ತಾನೆ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಥರ ಅಪ್ಪಾಲು ಮಂಜುನಾಥ್ರಿಗೆ ಒಳ್ಳೆಯ ಅನುಕೂಲ ಕೊಟ್ಟು ಇನ್ನು ಗ್ರ್ಯಾಂಡಾಗಿ ಆಶಿಸಬೇಕು ಅಂದ್ಕೊಂಡಿದ್ರೆ ಬರ್ತಿದ್ದೇನೆ, ಆಗಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀರಿ. ನಾವು ಎಲ್ಲದರಲ್ಲೂ ಮಂಜಣ್ಣ ಅವ್ರ ಜೊತೆ ಯಾವಾಗಲೂ ಇದೇ ಥರ ಇರ್ತೀನಿ. ಇದೇ ಥರ ಮಂಜಣ್ಣ ಅವರು ಕೂಡ ಸಪೋರ್ಟ್ ಮಾಡ್ಕೊಂಡು ಮಂಜಣ್ಣ ಜೊತೆನೇ ಇರ್ತೀನಿ. ನಮ್ಮಲ್ಲೂ ಮಂಜಣ್ಣ ಅವರ ನಿಷ್ಠಾವಂತ ಅಭಿಮಾನಿ, ಇದೇ ಥರ ಮುಂದಿನ ದಿನಗಳಲ್ಲಿ ಅದು ಮುಂದೆನೇ ಇರ್ತೀನಿ.